ನಟಿ ಅಮೃತ ಅವರ ಬಾಳಲ್ಲಿ ಮತ್ತೆ ಮಹಾಮೋಸ ಎದುರಾಗಿದೆ. ಎರಡು ಮಕ್ಕಳನ್ನ ಕಿತ್ತುಕೊಂಡಿದ್ದು ಇದೊಂದು ದುರ್ವಿಧಿ. ಈ ಒಂದು ವಿಷಯ ಎಂತವರಿಗೂ ಕರುಳು ಚುರುಕಂತೆ. ವೀಕ್ಷಕರೇ, ಬನ್ನಿ ಇದರ ವಿಡಿಯೋವನ್ನ ನೋಡೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಖಾಸಗಿ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಶುರುವಾದ ರಿಯಾಲಿಟಿ ಶೋ ಅಂದ್ರೆ ಅದು ನನ್ನಮ್ಮ ಸೂಪರ್ ಸ್ಟಾರ್. ಈ ಶೋನಲ್ಲಿ ಭಾಗವಹಿಸಿದ ನಟಿ ಅಮೃತ ಅವರು ಮತ್ತು ಅವರ ಮುದ್ದು ಮಗಳು 6 ವರ್ಷದ ಸಮನ್ವಿ ಇಬ್ಬರು ನಿನ್ನೆ ಅಪಘಾತಕ್ಕೆ ಒಳಗಾಗಿದ್ದಾರೆ. ಪುಟ್ಟ ಮಗುವಿನ ಸಮನ್ವಿ ಸಾವು ಸ್ಥಳದಲ್ಲೇ ಕಂಡು ಈ ವಿಚಾರ ಬಹಳ ಬೇಸರವನ್ನ ತಂದಿದೆ ಸ್ಯಾಂಡಲ್ವುಡ್ ಕನ್ನಡ ಕಿರುತೆರೆಗೆ. ಹೌದು ವೀಕ್ಷಕರೇ, ಖ್ಯಾತ ಹರಿಕತೆ ದಾಸರಾದ ಗುರುರಾಜ ನಾಯ್ಡು ಅವರ ಮಗಳು ಅಮೃತ ಹಾಗೂ ಅವರ ಮೊಮ್ಮಗಳು ಸಮನ್ವಿ. ಇದೀಗ ಈ ಮಗು ಇನ್ನಿಲ್ಲ ಎನ್ನುವ ಈ ದುಃಖದ ಸುದ್ದಿ ಹೊರಬಂದಿದ್ದು ನನ್ನಮ್ಮ ಸೂಪರ್ ಸ್ಟಾರ್ ಅಭಿಮಾನಿಗಳು ಅವರ ಎಲ್ಲ ಅಭಿಮಾನಿಗಳಿಗೂ ಈ ವಿಚಾರ ತೀವ್ರವಾಗಿ ನೋವುಂಟು ಮಾಡಿದೆ. ಈ ವಿಚಾರ ತಿಳಿದ ಎಲ್ಲರೂ ದೇವರು ಇದ್ದಾರೋ ಇಲ್ಲವೋ ಎಂದು ನಂಬಲಾಗುತ್ತಿಲ್ಲ ಎನ್ನುತ್ತಿದ್ದಾರೆ. ಅಮೃತ ನಾಯ್ಡು ದಂಪತಿ ಬಾಳಿಕೆ ಬೆಳಕಾಗಿ ಹುಟ್ಟಿತ್ತು ಮಗು ಸಮನ್ವಿ. ಈ ಹಿಂದೆ 7 ತಿಂಗಳ ಹಿಂದೆ ಗರ್ಭಿಣಿಯಾಗಿದ್ದಾಗ ಮಗುವನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸಮನ್ವಿ ಹುಟ್ಟಿದ ನಂತರವಷ್ಟೇ ಆ ನೋವು ಕಡಿಮೆ ಆಗಿದೆ ಎಂದು ಅಮೃತ ಅವರು ಹೇಳಿಕೊಂಡಿದ್ರು. ಸಮನ್ವಿ ಅಮೃತ ದಂಪತಿಗೆ ಎರಡನೇ ಮಗು. ಈ ದಂಪತಿಯೇ ಸಮನ್ವಿಯೇ ಆ ಎಲ್ಲವೂ ಆಗಿದ್ದಳು. ಆದರೆ ಈಗ ದೇವರು ಮತ್ತೊಮ್ಮೆ ಮಗುವನ್ನ ಕಿತ್ತುಕೊಂಡಿದ್ದಾನೆ. ನಿನ್ನೆ ಅಪಘಾತ ಸಂಭವಿಸಿದ ನಂತರ ಅಮೃತ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅಮೃತ ಅವರು ಈಗ ಚಿಕಿತ್ಸೆ ಪಡೆದು ಮನೆಗೆ ಬಂದಿದ್ದಾರೆ. ಆದರೆ ಮಗಳು ಸಮನ್ವಿಗೆ ಈ ರೀತಿ ಆಗಿದೆ, ಇದರಿಂದ ಅಮೃತ ಅವರ ಮನಸ್ಸು ಎಷ್ಟು ಕುಗ್ಗಿ ಹೋಗಬಹುದು ಎನ್ನುವುದನ್ನು ಊಹಿಸಿಕೊಳ್ಳಲು ಸಹ ಮನಸ್ಸಿಗೆ ಬಹಳ ನೋವಾಗುತ್ತಿದೆ. ದೇವರು ಇಷ್ಟು ಕ್ರೂರವಾಗಿದ್ದಾರೆ ಎಂದು ನಂಬಲು ಯಾರಿಗೂ ಕೂಡ ಸಾಧ್ಯವಾಗುತ್ತಿಲ್ಲ ವೀಕ್ಷಕರೇ. ಇದೊಂದು ಅಚಾನಕ್ ಆದ ದೃಶ್ಯ ಅಂತಾನೆ ಹೇಳಬಹುದು, ಇದೊಂದು ದುರ್ವಿಧಿ ಅಂತಾನೆ ಹೇಳಬಹುದು. ಇಂತಹ ನೋವು ಎಂತಹ ಮಕ್ಕಳಿಗೂ ಕೂಡ ದೇವರು ಕೊಡಬಾರದು ಅಂತ ನಾವು ಕೂಡ ಭಾವಿಸುತ್ತೇವೆ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ಕೂಡ ಸಮನ್ವಿ ಅವರ ಅಭಿಮಾನಿಯಾಗಿದ್ದಲ್ಲಿ ತಪ್ಪದೆ ಮಿಸ್ ಯು ಸಮನ್ವಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಬೇಗ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ ವೀಕ್ಷಕರೇ. ಥ್ಯಾಂಕ್ ಯು.